ಹಾಯ್, ನಾನು ಅನುಷಾ ಮಾತಾಡ್ತಾ ಇರೋದು. ಆ್ಯಕ್ಚುಲಿ ಸುಬ್ರಹ್ಮಣ್ಯಲ್ಲಿ ನಡೆದ ಇಶ್ಯೂಗೂ ನಮಗೂ ಏನು ಸಂಬಂಧ ಇಲ್ಲ. ನಾವಿಬ್ಬರು ಜಸ್ಟ್ ಫ್ರೆಂಡ್ ಅಷ್ಟೇ. ನಾನು ಟೆಂಪಲ್ಗೆ ಅಂತ ಬಂದೆ, ಅಲ್ಲಿಗೆ ಮಾತಾಡಲಿಕ್ಕೆ ಅಂತ ಕರೆದಿದ್ದು. ಅದನ್ನು ಬಿಟ್ಟರೆ ಬೇರೆ ಏನು ಇಶ್ಯೂ ಕೂಡ ನಡೆದಿಲ್ಲ. ಅಲ್ಲಿ ಇಬ್ಬರು ತಮಿಳು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ, ಅವಾಗ ಫ್ರೆಂಡ್ಸ್ ಆಗಿದ್ದು. ಸೊ ಅಲ್ಲಿಗೆ ಬಂದು ಮಾತಾಡಿ ಹೋಗೋಣ ಅಂತ ಕರೆದೆ. ಪೂಜೆ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ಇವರು ಪೂಜೆಗೂ ಬಿಟ್ಟಿಲ್ಲ, ಅಷ್ಟ್ ಆವಾಗಲೇ ಕರ್ಕೊಂಬಂದಿದ್ದಾರೆ. ಪೂಜೆಗೆ ಅಂತ ಹೋಗಬೇಕಿತ್ತು ಮಾರ್ನಿಂಗ್. ಸೊ ಅವಾಗ ಬಂದು ಐ ಡಿ ಪ್ರೂಫ್ ಕೇಳಿದ್ರು. ಐ ಡಿ ಪ್ರೂಫ್ ಇಲ್ಲ ಅಂದಿದ್ದಕ್ಕೆ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ. ಅಲ್ಲಿಂದ ಕರ್ಕೊಂಡು ಹೋಗಿ ನನ್ನ ಅವ್ನು ಬರಲಿ ವೆಯ್ಟ್ ಮಾಡು ಅಂತ ಕೂರಿಸಿದ್ರು. ಸೊ ಅವ್ನು ಬಂದಿದ್ದ ತಕ್ಷಣ ಅವನ್ನ ಮಾತಾಡಲಿಕ್ಕೂ ಬಿಟ್ಟಿಲ್ಲ, ಅಷ್ಟು ಹೊಡೆದಿದ್ದಾರೆ ಅವನಿಗೆ. ಕಾಲು ಮುರಿಯೋ ಥರ ಹೊಡೆದಿದ್ದಾರೆ. ಆಕ್ಸಿಡೆಂಟ್ ಕೂಡ ಆಗಿದೆ, ಆದರೂ ಬಿಟ್ಟಿಲ್ಲ. ಕಾಲು ಮುರಿದೋಗೋ ಥರ ಹೊಡೆದಿದ್ದಾರೆ. ಇವನ್ ನನಗೂ ಕೂಡ ಅಷ್ಟೇ ಹೊಡೆದಿದ್ದಾರೆ. ಆ್ಯಂಡ್ ಅಲ್ಲಿ ಏನಾಗಿದೆ ಅಂದರೆ, ತುಂಬ ಸಾರಿ ಅವ್ನು ಬಂದಿದ್ದ ತಕ್ಷಣ ಒಂದು ಅವಕಾಶ ಕೂಡ ಕೊಟ್ಟಿಲ್ಲ ಏನು ನಡೀತಿದೆ ಅಂತ. ಬಂದು ಹೇಳ್ದೆ ಅವನಷ್ಟೇ ಆರ್ಟಿಸ್ಟ್ ಅಂತ. ಅದನ್ನು ಬಿಟ್ಟರೆ ಅದು ಹೇಳಲಿಕ್ಕೆ ಬಿಟ್ಟಿಲ್ಲ, ಅಷ್ಟು ಹೊಡೆದಿದ್ದಾರೆ ಅವನಿಗೆ. ಆ್ಯಂಡ್ ದೆನ್ ಅಲ್ಲಿ 3 ಡೇಸಿಂದ ನ್ಯೂಸ್ ಬರ್ತಾನೆ ಇದೆ ಫೇಸ್ಬುಕ್ಕಲ್ಲಿ, ಪೇಪರಲ್ಲಿ. ನಾನು ಇವತ್ತು ಸರಿ ಹೋಗುತ್ತೆ, ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂತ ಸುಮ್ಮನೆ ಇದೆ. ಇಲ್ಲಾಂದರೆ ನಾನು ಮೊನ್ನೆನೇ ಹೇಳ್ತಾ ಇದ್ದೆ ಎಲ್ರಿಗೂ. ಬಟ್ ಅದು ದಿನೇ ದಿನೇ ಜಾಸ್ತಿನೇ ಆಗ್ತಿದೆ. ನಾನು ಮಾಡಿರೋ ಪ್ರಾಬ್ಲಮ್ಗೋಸ್ಕರ, ನಾನು ಅವನ್ನ ಕರೆದು ಮಾತಾಡ್ಸಿದ್ದಕ್ಕೋಸ್ಕರ, ಅವ್ನ ಫ್ಯಾಮಿಲಿ ಬಗ್ಗೆ, ಅವ್ನ ಸಿಸ್ಟರ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡೋದು ತಪ್ಪು. ಆ್ಯಂಡ್ ಅವ್ರು ಪೊಲೀಸ್ ನಾನು ಆ ವಿಡಿಯೋದಲ್ಲಿ ಹೊಡೆದಿದ್ದೀನಿ, ನೀವು ನೋಡಿರ್ಬೋದು ಕೂಡ. ಬಟ್ ಅದೇನಕ್ಕೆ ಹೊಡೆದಿದ್ದೀನಿ ಅಂದರೆ, ಅವ್ರು ಹೇಳಿದ್ರು ಕರ್ಕೊಂಡು ಹೋಗಿ, ನೀನು ಈ ಥರ ಅವನ್ನ ಹೊಡೆದು ಬೈಬೇಕು, ಇಲ್ಲಿ ನಾನು ಹೇಳ್ಕೊಟ್ಟಂಗೆ ಹೇಳಬೇಕು ಮತ್ತು ಹೊಡಿಬೇಕು, ಇಲ್ಲ ಅಂದರೆ ನಾನು ಅವನ್ನ ಬಾಂಬ್ ಹಾಕ್ಲಿಕ್ಕೆ ಬಂದಿದ್ದ ಟೆರರಿಸ್ಟು ಅಂತ ಹೇಳಿ ಜೈಲಿಗೆ ಕಳಿಸ್ತೀನಿ, ಅವ್ರ ಫ್ಯಾಮಿಲಿನ ಊರಿಂದ ಹೊರಗಡೆ ಹಾಕ್ತೀನಿ, ಮತ್ತು ಅವ್ರ ತಂಗಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಅದೆಲ್ಲ ಕ್ಯಾನ್ಸಲ್ ಮಾಡಿಸ್ತೀವಿ ನಾವು, ನಮಗೆ ಗೊತ್ತು ಅವನು ಜೈಲಿಗೆ ಹಾಕಿದ್ರೆ ಅದು ತಾನಾಗೆ ಆಗುತ್ತೆ ಅಂತ ಹೇಳಿದ್ದಕ್ಕೋಸ್ಕರ ನಾನು ಅವ್ನು ಹೊಡಿಬಾರ್ದು ಅನ್ನೋದೊಂದು ಉದ್ದೇಶಕ್ಕೆ, ಮತ್ತು ಅವ್ರ ಫ್ಯಾಮಿಲಿ ನನ್ನಿಂದಾಗಿ ಹಾಳಾಗಬಾರ್ದು ಅನ್ನೋದೊಂದು ಉದ್ದೇಶಕ್ಕೋಸ್ಕರ ನಾನು ಆ ಥರ ಅವನನ್ನು ಹೊಡೆದಿದ್ದು ಬೈದಿದ್ದು. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವಿಬ್ಬರು ಜಸ್ಟ್ ಫ್ರೆಂಡ್ ಅಷ್ಟೇ. ಮೂವಿಯಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಪರಿಚಯ ಆಗಿತ್ತು, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ತುಂಬ ಇವರು ಸುಳ್ಳು ಸುದ್ದಿ ಹಬ್ಬಿಸೋದ್ರಿಂದ ನಮ್ಮ ಫ್ಯೂಚರ್ ಹಾಳಾಗ್ತಾ ಇದೆ. ನಮ್ಮಿಬ್ಬರ ಫ್ಯೂಚರ್ ತುಂಬಾ ಹಾಳಾಗ್ತಾ ಇದೆ. ದಿನೇ ದಿನೇ ನ್ಯೂಸ್ ಜಾಸ್ತಿನೇ ಆಗ್ತಾ ಇದೆ ಹೊತ್ತು ಕಡಿಮೆ ಆಗ್ತಿಲ್ಲ. ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಬಿಡಿ. ನನಗೂ ಅವನಿಗೂ ಏನು ಸಂಬಂಧ ಕೂಡ ಇಲ್ಲ, ಜಸ್ಟ್ ಫ್ರೆಂಡ್ ಅಷ್ಟೇ. ಪದೇ ಪದೇ ಇದನ್ನು ತುಂಬ ಎಳಿಬೇಡಿ, ಸುಮ್ಮನೆ ಇಲ್ಲಿಗೆ ಬಿಟ್ಬಿಡಿ.